ಪರಿಶುದ್ಧ ಕಡಲೆ ಹಿಟ್ಟಿನಿಂದ ತಯಾರಾಗಿದೆ. ಸದ್ಗುರು ಆಯುರ್ವೇದ ಗ್ರಾಮ್ ಫ್ಲೋರ್ ಸೋಪ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಸಾಯಿ ಕಿಡ್ಸ್ ವರ್ಲ್ಡ್. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್. ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಇಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವವನ್ನು ನಾವು ನಮ್ಮ ಬೆಸ್ಕಾಂ ಆವರಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷನೂ ಆಚರಣೆಯನ್ನು ಮಾಡ್ತಿದ್ದೀವಿ. ಹಾಗೂ ನಮ್ಮ ಇಲಾಖೆಯಲ್ಲಿ ಈಗ 2-3 ಶಾಖೆಗಳಿದ್ದು ಅಲ್ಲೂ ಸಹ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಿದ್ದಾರೆ. ಮಾಡ್ತೇರೆ ಶಾಖೆ, ಬಾಗೂರು ಶಾಖೆ, KPTCಯಲ್ಲಿ ಹಿಂಗೆ 3-4 ಕಡೆ ಎಲ್ಲ ಕಡೆಯೂ ಸಿಬ್ಬಂದಿ ಇದ್ದು ಇರುವ 70-80 ಸಿಬ್ಬಂದಿಯಲ್ಲಿ 3-4 ಕಡೆ ನಾವು ಸ್ವತಂತ್ರ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ಈ ಸ್ವತಂತ್ರ ದಿನಾಚರಣೆ ನಮ್ಮ ಮಾರ್ಗದಾಳು ಶ್ರೀನಿವಾಸ್ ಹೇಳ್ದಂಗೆ ಭಾಳಷ್ಟು ಮಹನೀಯರು. 47ನೇ ಇಸ್ವಿಗೆ ನಾವು ಸ್ವಾತಂತ್ರ್ಯ ತಗೊಂಡಿದ್ದೀವಿ. ಅದ್ರ ಹಿಂದೆ 100+ ವರ್ಷಗಳ ಹೋರಾಟ, ಈ ಸ್ವತಂತ್ರ ಪಡೀಲಿಕ್ಕೆ ಹೋರಾಟನ ನಮ್ಮ ಹಿಂದಿನ ಮುಖ್ಯ ಮುಂಚೂಣಿಯಲ್ಲಿದ್ದಂಥ ಸ್ವತಂತ್ರ ಬಂದಾಗ ಮಹಾತ್ಮ ಗಾಂಧೀಜಿಯವರಿದ್ದರು. ಅದರಿಂದ ಹಿಂದಕ್ಕೆ ಭಾಳಷ್ಟು ಮನೆಯರು, ಹೋರಾಟಗಾರರು, ಸಂಗೊಳ್ಳಿ ರಾಯಣ್ಣ ಅಂತ ಹೋರಾಟಗಾರ ಸಹ ಈ ಸ್ವತಂತ್ರ ಹೋರಾಟದಲ್ಲಿ ತಮ್ಮ ಪಾಲನ್ನು, ತಮ್ಮ ಭಾಗವನ್ನು, ತಮ್ಮ ಹೋರಾಟವನ್ನು ಮಾಡಿದ್ದಾರೆ. ಇವರೆಲ್ಲ ಹೋರಾಟದಿಂದ ನಮಗೆ ಇವತ್ತು ಸ್ವತಂತ್ರ ಲಭಿಸಿದೆ. ಅದೇ ರೀತಿಯಾಗಿ ನಮ್ಮ ಬೆಸ್ಕಾಂ ಇಲಾಖೆಯಿಂದ ಈ ಸ್ವತಂತ್ರ ದಿನಾಚರಣೆ ಸಂದರ್ಭದಲ್ಲಿ ನಮ್ಮ ಏಡಬಲ್ಲಿ ಸಾಹೇಬರು ಈ ವರ್ಷ ಸರ್ಕಾರದ ಅನುದಾನ ಏನಿದೆ, ಗೃಹಜ್ಯೋತಿ, ಸಾರ್ವಜನಿಕರಿಗೆ ಅನುಕೂಲ ಆಗಿರ್ತಕ್ಕಂಥ ಗೃಹಜ್ಯೋತಿ ಫ್ರೀ ಕರೆಂಟ್ ಏನಿದೆ ಅದು ಸಾರ್ವಜನಿಕರಿಗೆ ಇನ್ನೂ ಯಾರು ಯಾರು ಒಬ್ಬರು ಇಬ್ಬರು ಊರಲ್ಲಿ ಒಬ್ಬರು ಇಬ್ಬರು ತಗೊಂಡಿರೋಲ್ಲ ಗೃಹಜ್ಯೋತಿ ಫ್ರೀ ಕರೆಂಟ್, ಅದನ್ನು ಜನಗಳಿಗೆ ತಿಳಿಸ್ಲಿಕ್ಕೋಸ್ಕರ ಇವತ್ತು ಸ್ವತಂತ್ರ ದಿನಾಚರಣೆಯಲ್ಲಿ ನಮ್ಮ ಇಲಾಖೆಯ ಲಾರಿಯಲ್ಲಿ ಗೃಹಜ್ಯೋತಿಯ ಒಂದು ಬ್ಯಾನರ್ ಇದು ಮಾಡಿಕೊಂಡು ಹೊಸದುರ್ಗ ತಾಲೂಕಿನ ಟೌನ್ನಲ್ಲಿ ಮೆರವಣಿಗೆ ಮುಖಾಂತರ ಗ್ರಾಹಕರಿಗೆ ಮಂದಟ್ಟು ಮಾಡಬೇಕು, ಹೂಗಳನ್ನು ಕೊಟ್ಟು ಅಲ್ಲ ಸ್ವತಂತ್ರ ನಂತರ ನಮ್ಮ ಅಂಬೇಡ್ಕರವರು ನಮಗೆ ಕೊಟ್ಟಂಥ ಹಕ್ಕುಗಳು, ನಾವು ಇವತ್ತು ನಾವು ಸುಗಮವಾಗಿ ನಮ್ಮ ಕುಟುಂಬದೊಂದಿಗೆ ನಾವು ಕೆಲಸ ಕಾರ್ಯಗಳನ್ನು ಸುಖವಾಗಿ ಏನು ನಿಯತ್ತಾಗಿ ಮಾಡೋಕ್ಕೆ ಅವಕಾಶ ಕಲ್ಪಿಸ್ಕೊಟ್ಟಂಥ ಸ್ವತಂತ್ರ ದಿನ ಇದು. ಇವತ್ತಿಂದ ನಮ್ಮ ದೇಶದಲ್ಲಿ ಎಲ್ಲ ಹಿಂದಿನ ಸ್ವತಂತ್ರ ಬಂದ ದಿನದಿಂದ ಎಲ್ಲರಿಗೂ ಎಲ್ಲ ಹಕ್ಕುಗಳನ್ನು ಕೊಟ್ಟಿದ್ದಾರೆ. ಎಲ್ಲರೂ ತಮ್ಮ ತಮ್ಮ ಕಾರ್ಯಗಳನ್ನು ತಮ್ಮ ತಮ್ಮ ಕುಟುಂಬದವರನ್ನು ಸುಖವಾಗಿ ನ್ಯಾಯಯುತವಾಗಿ ಕೆಲಸ ಮಾಡಿಕೊಂಡು ನಾನು ಅವರವ್ರ ಕುಟುಂಬ ಪೋಷಣೆ ಮಾಡ್ಕೊಂಡು ಮಕ್ಕಳನ್ನ ಓದಿಸ್ಕೊಂತ ಅವ್ರು ಮುಂದೆ ಬರಬೇಕು ಅನ್ನೋದು ಇದನ್ನೇ ಎಲ್ಲರೂ ಕನಸ್ಕೊಂಡಿರೋ ನಮ್ಮ ಭಾರತ ದೇಶ ಆಗುತ್ತೆ. ಈಗ ನಾವು ನೋಡಿದಂಗೆ ಅಭಿವೃದ್ಧಿ ಪದದಲ್ಲಿ ನಾವು ಮುಂದೆ ಇದ್ದೀವಿ. ಎಲ್ಲ ದೇಶಗಳು ನಮ್ಮ ಜೊತೆಗೆ ಬಂದಿದ್ರು ನಮಗಿಂತ ಅವ್ರಿಗಿಂತ ಸ್ವಲ್ಪ ಮುಂಚೆನೇ ನಾವಿದ್ದೀವಿ. ಇಷ್ಟು ಜನಸಂಖ್ಯೆ ಇಟ್ಕೊಂಡು ನಾವು ಇನ್ನೂ ನಮ್ಮ ದೇಶನ ಮುಂದಕ್ಕೆ ತಗೊಂಡು ಹೋಗ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಇಲಾಖೆ ಎಲ್ಲರಿಗೂ ಬೆಳಕು ಕೊಡುವಂಥದ್ದು, ಪ್ರತಿ ಮನೆಗೂ ಬೆಳಕು ಕೊಡುವಂಥದ್ರಲ್ಲಿ ನಮ್ಮ ಮಾರ್ಗದಾಳುಗಳು, ಮೇಸ್ತ್ರಿಗಳು, ಶಾಖಾಧಿಕಾರಿಗಳು ಹೆಚ್ಚಿನ ಶ್ರಮ ಪಡ್ತಾ ಇರೋದು ಯಾರು ಗುರುತಿಸಲಾಗದ ಇರ್ಬೋದು, ಆದರೂ ನಾವು ಗುರುತಿಸ್ತಾ ಇದ್ದೀವಿ. ರಾತ್ರಿ ಹೊತ್ತಿನಾಗ ಯಾರು ಫೋನ್ ಮಾಡಿದಾಗ ಸರ್ ಮನೆ ಕರೆಂಟ್ ಇಲ್ಲ ಅಂತ ಮಾಡಿ ಹೋಗಿ ಅಟೆಂಡ್ ಮಾಡ್ತೀವಿ. ಅದನ್ನು ಕರೆಂಟ್ ಕೊಟ್ಟಾಗ ಅವ್ರು ಕೊಡೋದು ಖುಷಿ ಇರುತ್ತೆ. ಅದು ನಾವು ಕೊಡೋಂಥ ಸೇವೆ ನಮ್ಮ ಕಡೆಯಿಂದ. ನಮ್ಮ ಕೆಲಸ ನಾವು ಕರೆಕ್ಟಾಗಿ ನಿಯತ್ತಾಗಿ ಮಾಡಿದರೆ ಆ ದೇವರು ಒಬ್ಬನು ಇರ್ತಾನೆ ನೋಡ್ತಾನೆ, ಆಮೇಲೆ ನಮ್ಮ ಕುಟುಂಬ ವರ್ಗದವರು ನಮ್ಮ ಸಮಾಜ ಎಲ್ಲ ಚೆನ್ನಾಗಿರ್ತಾರೆ. ಇದನ್ನು ಅರ್ಥಕೊಂಡು ಎಲ್ಲರೂ ನಮ್ಮ ಬೆಸ್ಕಾಂ ಇಲಾಖೆಯ ಈ ಕಂದಾಯ ಇದರಲ್ಲಿ ಭಾಳ ಹಿನ್ನಡೆಯಾಗಿದೆ. ಈಗಿನ ಇತ್ತೀಚಿನ ದಿನಗಳಲ್ಲಿ ಗೃಹಜ್ಯೋತಿ ಬಂದ ಮೇಲೆ ಸರ್ಕಾರದಿಂದ ಅನುದಾನ ಬಿಡೋದು ಸ್ವಲ್ಪ ವಿಳಂಬವಾಗಿದ್ರು ನಾವು ಎಲ್ಲರೂ ಟೈಮ್ ಟು ಟೈಮ್ ಸ್ಯಾಲ್ರಿ ತಗೊತಾ ಇದ್ದೀವಿ. ಇನ್ನೂ ಹೆಚ್ಚಿನದಾಗಿ ಯಾವ್ದಾದ್ರು ಬಾಕಿ ಉಳಿಸ್ಕೊಂಡಿರೋನ ನೀವೇ ಎಲ್ಲರೂ ಅವ್ರ ಮನದಟ್ಟು ಮಾಡಿ ನಾನು ಮನವೊಲಿಕೆ ಮಾಡಿ ನೀವು ವಸೂಲಾತಿ ಮಾಡ್ಬೋದು. ಯಾರ ಹತ್ರನೂ ಯಾರು ಜಗಳ ಮಾಡೋಕ್ಕೆ ಹೋಗ್ಬೇಡ್ರಿ, ನಾವು ಫ್ರೀ ಕೊಡ್ತಾ ಇದ್ದೀವಿ ಅನ್ನೋ ಜಂಬನೂ ತೋರ್ಸೋಕ್ಕೆ ಹೋಗ್ಬೇಡ್ರಿ. ಅದು ಸರ್ಕಾರದ ಕೆಲಸ.
ನಾವು ಸರ್ಕಾರದಾಗಿ ಅನುಯಾಯಿಗಳಾಗಿ ನಾವು ಮಾಡ್ತಾ ಇದ್ದೀವಿ ಹೊರತು ನಮ್ಮ ಕೈಯಿಂದ ನಾವು ಕೊಡ್ತಾ ಇಲ್ಲ. ಯಾರನ್ನು ಜನಗಳ ಹತ್ರ ಹೋಗಿ ನಾವು ಫ್ರೀಯಾಗಿ ಕರೆಂಟ್ ಕೊಟ್ಟಿದ್ದೀನಿ, ನೀವು ಯಾರು ಬೇಕಾದ್ರೂ ಮಾಡ್ಕೊಳ್ರಿ, ಇಲ್ಲಾಂದರೆ ಆಮೇಲೆ ಕೊಡ್ತೀವಿ ಹೋಗ್ರಿ ಅನ್ನೋ ಥರ ಯಾರೂ ಮಾತಾಡೋಕೆ ಹೋಗ್ಬೇಡ್ರಿ. ಅದು ಒಂದು ಇಲಾಖೆಗೆ ಕೆಟ್ಟ ಹೆಸರು ಬರೋದು, ಅದು ನೀವು ಯಾರು ಮಾಡ್ತಾ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಎಲ್ಲರೂ ಒಬ್ಬರು ಇಬ್ಬರು ಮಾಡಿದರೆ ಅದನ್ನು ತಿದ್ಕೊಂಡು ಎಲ್ಲರೂ ನಮ್ಮ ಇಲಾಖೆಯನ್ನು ಮುಂದಕ್ಕೆ ತರಬೇಕು. ಅದು ಗ್ರಾಹಕರಿಗೆ ಉತ್ತಮ ಸೇವೆ ನೀಡಬೇಕು. ನಾವು ಈಗಾಗಲೇ ಎಲ್ಲ ರಂಗದಲ್ಲಿ ನಾವು ಇದು ಮುಂದೆ ಹೋಗಿದ್ದೀವಿ ಬೆಸ್ಕಾಮ್ ಅಂದರೆ, ಆದ್ರೂ ಈಗ ರೆವಿನ್ಯೂ ವಿಷಯದಲ್ಲಿ ಬಂದಾಗ ಮಾತ್ರ ಹಿಂದೆ ಆಗ್ತಾ ಇದೆ. ಎಲ್ಲ ಸರ್ವಿಸ್ ಕೊಡ್ತಾ ಇದ್ದೀವಿ ಹಗಲು ರಾತ್ರಿ, ಬಟ್ ರೆವಿನ್ಯೂ ಅಂದ ತಕ್ಷಣ ಏನಾದರೂ ದುಃಖ ಹೇಳ್ರಿ ಅಂದರೆ ಸರ್ ಅವ್ರು ಬೈತಾರೆ, ಅವರೇನೋ ಅಂತಾರೆ ಅನ್ನೋ ಮನೋಭಾವನೆ ಐತೆ. ಅವೆಲ್ಲ ಬಿಡ್ರಿ, ಈ ಕಂಪ್ನಿಯನ್ನು ಮುಂದಕ್ಕೆ ಸಾಗಿಸೋದಕ್ಕೆ ನಮ್ಮ ಪ್ರಯತ್ನ ನಾವು ಮಾಡಲೇಬೇಕು. ಇದು ನಿಮ್ಮ ಧ್ವನಿ.